हाय हलो नमस्कार वेलकम बैक टू मई चानल रमास होम कुकिंग इवत्तिन वीडियो दल्ली रात्रि उळिदा अन्नदिंदा बोंडा हेगे माडोदु तोरिस्तीनि नानु ओंदु पात्रे तगोंडिदीनि अदरग ओंदु एरडु कप अक्कि हिट्टु हाकोंबिडोण आलरेडी ओंदु कप अक्कि हिट्टु हाकोंबिट्टिदीनि ईग इन्नोंदु कप अक्कि हिट्टु हाक्तिदीनि इदन्न ओंदु सैडिगे इट्कोंबिडोण ಈಗ ಅದೇ ಕಪ್ಪಿಂದ ಒಂದು ಕಪ್ ಅನ್ನ ತಗೊಂಡಿದ್ದೀನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡಣ ಈಗ ಅದೇ ಕಪ್ಪಿಂದ ಒಂದು ಕಪ್ ನೀರು ಹಾಕೋಣ ಈಗ ಇದನ್ನ ಮೆತ್ತಗೆ ಪೇಸ್ಟ್ ತರ ಮಿಕ್ಸಿ ಮಾಡ್ಕೊಂಡ್ಬಿಡಣ ಈ ತರ ಮೆತ್ತಗೆ ಪೇಸ್ಟ್ ತರ ಮಿಕ್ಸಿ ಮಾಡ್ಕೊಬೇಕು ಈ ತರ सैडी अक्कीटे रुचि बेको अस्टु उप्पु हाकोण कड़मे बिद्रे मत्ते हाकोबहुदु चीटिगेष्टु सोडा पुडी हाकोण ओंदु स्पून जीरिगे हाकोण ಈಗ ಅಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಲ್ಲ ಹಾಕಣ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನಕಾಯಿ ಹಾಕಣ ಒಂದು ಮೂರು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸೆ ಕೊಬ್ಬರಿ ಹಾಕಣ ಸ್ವಲ್ಪ ಈಗ ಇದನ್ನ ಕಲಸ್ಕೊಂಡ ಬಿಡಣ ಈ ತರ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಹಾಕಣ ಇದನ್ನ ಕಲಸ್ಕೊಂಡ ಬಿಡಣ ಈ ತರ ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿನಲ್ಲ ಈ ಅನ್ನ ಇದರಗೆ ಹಾಕಣ ಈಗ ಅನ್ನದ ಪೇಸ್ಟ್ ಎಲ್ಲ ಹಾಕೊಂಡಿದ್ದೀನಲ್ಲ ಈಗ ಇದಕ್ಕೆ 1 ಕಪ್ ಮೊಸರು ಹಾಕ್ಬಿಡಣ ಸ್ವಲ್ಪ ಉಳಿಸ್ಕೊಂಡ್ಬಿಡಣ ಕಲಸಿದ ಮೇಲೆ ಬೇಕಂದ್ರೆ ಇನ್ನ ಸ್ವಲ್ಪ ಹಾಕೊಂಡ್ಬಿಡಣ ಈಗ ಕಲಸ್ಕೊಂಡ್ಬಿಡಣ ಚೆನ್ನಾಗಿ ಈಗ ಉಳಿಸಿದಿನಲ್ಲ ಆ ಮೊಸರು ಕೂಡ ಹಾಕೊಂಡ್ಬಿಡಣ ಹಾಕೊಂಡ್ಬಿಡಣ ಇನ್ನ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡ್ಬಿಡಣ ಹಿಟ್ಟು ಗಟ್ಟಿಯಾಗಿದೆ ಸ್ವಲ್ಪ ನೀರು ಹಾಕ್ತಿದೀನಿ ಕಲಸ್ಕೊಂಡ್ಬಿಡಣ ಈಗ ಈ ತರ ಕಲಸಿ ಇಟ್ಕೋಬೇಕು ಸಾಕು ಇಷ್ಟು ಮಂದಕ್ಕೆ ಇದ್ರೆ ಸಾಕು ಬಾಳ ಗಟ್ಟಿನೂ ಬೇಡ ಬಾಳ ತಳ್ಳಗೂನೂ ಬೇಡ ಹಿಂಗಿದ್ರೆ ಸಾಕು ಹಿಟ್ಟು ಈಗ ಇದನ್ನ ಎಣ್ಣೆಗ ಫ್ರೈ ಮಾಡ್ಕೊಂಡ್ಬಿಡಣ ಈಗ ನಾನು ಸ್ಟೌ ಆನ್ ಮಾಡ್ಕೊಂಡು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಈಗ ಇದು ಎಣ್ಣೆ ಬಿಸಿ ಆಗೋವರೆಗೂ ಒಂದು 5 ನಿಮಿಷ ವೇಟ್ ಮಾಡಣ ಈಗ ಎಣ್ಣೆ ಬಿಸಿ ಆಗಿದೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು ಅದನ್ನ ಎಣ್ಣೆಗ ಫ್ರೈ ಮಾಡ್ಕೊಂಡ್ಬಿಡಣ उंडे तर हाकबिडोण ಈಗ ಎಲ್ಲವೂ ಎಣ್ಣೆಗೆ ಹಾಕೊಂಡ್ಬಿಟ್ಟಿವಲ್ಲ ಇದನ್ನ ಈ ತರ ಕಲಸ್ಕೊಬೇಕು ಈ ತರ ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಈ ತರ ಫ್ರೈ ಮಾಡ್ಕೊಬೇಕು ಈಗ 5 ನಿಮಿಷ ಆಗಿದೆ ಈ ತರ ಆಗಿದವೆ ಈಗ ಇನ್ನೊಂದು 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡಣ ಈಗ ಫ್ರೈ ಆಗಿದವೆ ಇವನ್ನ
ತಕ್ಕಂಬಿಡೋಣ ಒಂದು ಪ್ಲೇಟಿಗೆ. ರೆಡಿಯಾಗಿದ್ದಾವೆ ರಾತ್ರಿ ಉಳಿದ ಅನ್ನದಿಂದ ಮಾಡಿರುವ ಬೋಂಡ. ಇದನ್ನ ಸರ್ವ್ ಮಾಡ್ಕೊಂಡ್ಬಿಡಣ. ರಾತ್ರಿ ಉಳಿದಿರೋ ಅನ್ನದಿಂದ ಅಷ್ಟೇ ಮಾಡ್ಕೋಬೇಕು ಅನ್ನೋದು ಏನಿಲ್ಲ, ಇವಾಗ ಮಾಡ್ಕೊಂಡಿರೋ ಅನ್ನದಿಂದ ಕೂಡ ಮಾಡ್ಕೋಬಹುದು. ರೆಡಿಯಾಗಿದೆ ಅನ್ನದಿಂದ ಮಾಡಿರುವ ಬೋಂಡ. ಇದನ್ನ ಈವನಿಂಗ್ ಸ್ನ್ಯಾಕಿಗೆ ಮಾಡ್ಕೊಂಡು ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬೋಂಡನ ಶೇಂಗಾ ಚಟ್ನಿ ಜೊತೆಗೆ ತಿಂದ್ರೆ ಇನ್ನು ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನದಿಂದ ಮಾಡಿರುವ ಬೋಂಡ. ಇದನ್ನ ನೀವು ಟ್ರೈ ಮಾಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ.